ಎಷ್ಟು ಕಾವೇ ಕೊ ದೊಡ್ಡ ಕ್ಲಾಸ್ ಓನ್ಲಿ 5 ಮಿನಿಟ್ಸ್ ಅಲ್ಲಿ ಕೈ ಕೈ ಜೋಶ್ ಬರ್ತದೆ ಶಾಂತ ಮಾಡ್ಬೇಕಾದ್ರೆ. ಆದ್ರೆ ಎಷ್ಟೆಲ್ಲ ಚರ್ಚೆಗಳು ಮಾತಾಡ್ತಾರೆ ಅಂದ್ರೆ ಮೆರಿಟ್ಸ್ ಅಂಡ್ ಡಿ ಮೆರಿಟ್ಸ್ ಸಾಕಷ್ಟು ಮಾತಾಡ್ತಾರೆ. ನಾನು ಏನ್ ಹೇಳ್ಬೇಕಾಗ್ತಿಲ್ಲ, ನನಗ್ ಗೊತ್ತಿಲ್ಲ ಅನ್ನೋದನ್ನು ಅಲ್ಲಿ ಹೇಳ್ಬಹುದು, ಅಲ್ಲಿ ಮಾತಾಡ್ಬಹುದು. ಆದ್ರೆ ನಾನು ಸ್ಪೇಸಸ್ ಕೊಡ್ಬೇಕಷ್ಟೇ. ಸೊ ಈ ರೀತಿ ಕೆಲಸ ನಾನು ಮಾಡ್ತಾ ಇದ್ದೀನಿ. ಇನ್ನ ಕಲಿಕಾ ಪರಿಸರ ಹೇಗೆ, ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ನಾನು ಬಿ ಎಸ್ ಎಲ್ಗೆ ಬ್ಲಾಕ್ ರಿಸೋರ್ಸ್ ಪರ್ಸನ್ ಅಂತ ವರ್ಕ್ ಮಾಡಿದ್ದೀನಿ. ಒಂದು ಸ್ಕೂಲ್ ವಿಸಿಟ್ ಕಳಿಸಿದ್ರು, ತುಂಬಾ ಒಳ್ಳೆ ಸ್ಕೂಲು, ಟೀಚರ್ಸ್ ಚೆನ್ನಾಗಿದ್ದಾರೆ. ಎನಿವೇಸ್ ಹೋಗಿ ಕೂತ್ಕೊಂಡೆ, ತುಂಬಾ ಒಳ್ಳೆದು. ಆ ಟೀಚರ್ ಎಷ್ಟು ಪ್ರಿಪೇರ್ ಆಗಿ ಬಂದಿದೆ ಅಂತ ಹೇಳಿ ಜಸ್ಟ್ ನಾನು ಕಂಪೇರ್ ಮಾಡ್ತಾ ಹೋಗ್ತೀನಿ. ಅವ್ರು ಪಂಚ ಹೆಬಾರ್ಟ್ಸ್ ಪೋಸ್ ಸೋಪಾನದಲ್ಲಿ ಮಾಡ್ಕೊಂಡು ಬಂದಿದ್ರು, ತುಂಬಾ ಒಳ್ಳೆ ಟೀಚಿಂಗ್ ಹೇಳ್ಸಿತ್ತು, ತುಂಬಾ ಒಳ್ಳೆ ಬಗ್ಗೆ ಮಾತಾಡ್ತಾ ಇದ್ರು. ಕಬ್ಬಿನ ಬಗ್ಗೆ ಪಾಠ ಹೇಳ್ತಿದ್ರು, ಕಬ್ಬಿನ ಗಣಿನು ತಂದಿದ್ರು, ಕಬ್ಬಿನ ಹುಣ್ಣು ತಂದಿದ್ರು, ಕಬ್ಬು ಬೆಳೆ ಮಣ್ಣು ತಂದಿದ್ರು. ತುಂಬಾ ಚೆನ್ನಾಗಿತ್ತು ಕ್ಲಾಸ್. ಹಿಂಗೆ ಮೂಲೆ ಕೂತ್ಕೊಂಡಿದ್ದೆ. ಆ ಟೀಚರ್ಸಿಗೆ ಗೊತ್ತಿತ್ತು ನಾ ಬಂದಿದ್ದು, ಮಕ್ಕಳಿಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ಲಾಸ್ಟ್ ಬೀಚ್ ಖಾಲಿ ಇತ್ತು, ಅದು ಹಿಂದ್ಗಡೆ ಬಾರಿಲ್ಲ, ಒಂಬತ್ತು ಕೂತ್ಕೊಂಡಿದ್ವಿ. ಅವ್ರು ಟೀಚರ್ಸ್ ಚೆನ್ನಾಗಿ ಹೇಳಿ ಮೋಟಿವೇಶನ್ ಮಾಡಿದ್ರು, ಸ್ಟೇಟ್ಮೆಂಟ್ ಬಂತು, ಡೆವಲಪ್ಮೆಂಟ್ ಮಾಡಕತ್ತು. ನನ್ನ ಡೆಸ್ಕ್ ಮುಂದ್ಗಡೆ ಬಂದ್ಬಿಡ ನಿಜ ಮಾಡ್ಕೋತಾ ಇದ್ದ, ಚಿಚೆ ಚಿಚೆ ಮಾಡಕ್ಕಾಗಿ ಮಾಡ್ತಾರೆ, ಇಷ್ಟ ಕೇಳ್ತಾರಲ್ಲ ಟೀಚರ್ಸ್ ಏನ್ ಹುಡ್ಗೊಂದು ಅಂತ. ನಾನು ಆ ಟೀಚರ್ ಪಾಠ ನೋಡಿಲ್ಲ, ಆ ಮಗು ಮುಖ ನೋಡ್ತಾ ಇದ್ದೆ. ಯಾಕೆ ಇಷ್ಟೊಂದಕ್ಕೆ ಕಂಫರ್ಟ್ ಫೀಲ್ ಮಾಡ್ತಾರೆ ಕ್ಲಾಸ್ ರೂಮ್ ಅಲ್ಲಿ ಅಂತ ಅಂದ್ರೆ ಆ ಮಗು ಕೇಳಿದೆ, ಯಾಕಪ್ಪ ಈ ಟೀಚರ್ಸ್ ಚೆನ್ನಾಗಿ ಹೇಳ್ತಾರೆ ಮೊದಲೇ, ಅದೇನು ವಾರ್ಷಿಕ ಬೆಳೆ ಅಂತೆ, ಅದಕ್ಕೆ ನೀರ್ ಬೇಕಂತೆ, ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲೋ, ಯಾಕೆ ಅಲ್ಲಿ ಲಕ್ಷ ಇಲ್ಲ ನಿಮಗೆ ಅಂದ್ರೆ. ಬಿಡ್ರಿ ಮೇಡಮ್, ನೀವು ಯಾವಾಗ ಬಂದ್ರೆ ನೋಡೇ ಇಲ್ಲಲ್ಲ ನಾನು. ನಾನು ಇವ್ರಿಗೆ ನಾನು ಅವಕಾಶ ಕೊಟ್ಟರೆ ನಾನು ಮಾತಾಡ್ಬೋದ್ರಿ ಮೇಡಮ್. ಏನ್ ಮಾತಾಡ್ತಾರೆ ಅಂತ ಮೇಡಮ್ ರಿಕ್ವೆಸ್ಟ್ ಮಾಡಿ, ನಾನು ಪ್ಲೀಸ್ ಒಂದ್ 2 ನಿಮಿಷ ಈ ಮಗು ಏನೋ ಮಾತಾಡ್ತದೆ ಅಂತ ಗೊತ್ತಿರಿ ಅಂತ. ಆ ಮಗು ಮುಂದ್ ಬಂದಿತ್ತು, ಅದು ಮಾತಾಡಕ್ ಶುರು ಮಾಡ್ತು. ನೋಡ್ರಿ ಮೇಡಮ್, ನಾನು ಹುಟ್ಟದ ಕಬ್ಬಿನ ಗದ್ದೆ ಒಳಗೆ ಹುಟ್ಟಿನಿ, ನಾನು ಇವತ್ತು ಕಬ್ಬಿನ ಗದ್ದೆಯೊಳಗೆ ನೀರ್ ಹಾಸೋದು, ಅಡ್ಡಾಡೋದು, ಹಚ್ಚೋದು ಎಲ್ಲವನ್ನೂ ನೋಡಿ. ಸ್ವಲ್ಪ ಒಣಿತಾರೆ ನಮ್ಮಪ್ಪ ಕಬ್ಬಿಗೆ ನೀರ್ ಬಾಳ್ಬೇಕು, ಯಾವತ್ತು ನೀರ್ ಬಿಡು ಅಂತಾರೆ. ಪ್ರತಿ ವರ್ಷ ಒಮ್ಮೆ ಹಚ್ಚಿನಿ ಅಂದ್ರ ಬರೀ ಮ್ಯಾಲಿನ ದಂಟ್ ಅಷ್ಟೇ, ಕಿತ್ತಿ ಫ್ಯಾಕ್ಟ್ರಿ ಕಳ್ಸ್ತಾರೆ, ಕಟ್ ಮಾಡಿ ಫ್ಯಾಕ್ಟ್ರಿ ಕಳ್ಸ್ತಾನೆ, ತಾನ ಚಿಗಿ. ಮಣ್ಣಿನ ಬಗ್ಗೆ ನಾನು ಮಾತಾಡ್ತೀನಿ, ಹೊಲಗತ್ತಿನಲ್ಲಿ ಬರೋದು ಎಷ್ಟೋ ಮಕ್ಕಳು ತರಗತಿಯಲ್ಲಿ ಇರ್ತಾವ. ಮೇಡಮ್ ನಮ್ಮ ಹೊಲ ಕರಿ ಮಣ್ಣೈತಿ, ಈ ಬೆಳೆ ಬೆಳಿತೀವ್ರಿ. ಇನ್ನೊಬ್ಬ ನಮ್ಮ ಮೇಡಮ್ ಮನೆ ಹೊಲ ಕೆಂಪು ಮಣ್ಣೈತಿ, ಈ ಬೆಳೆ ಬೆಳಿತೀವ್ರಿ. ನೀವ್ ಹೇಳೋದಕ್ಕೆ ಚಂದ ಪಟ್ಟಿ ಮಾಡ್ಕೊಟ್ಟು ಯಾಕೆ ಸ್ಪೇಸ್ ಕ್ರಿಯೇಟ್ ಮಾಡ್ಕೊಡು. ಸ್ಪೇಸ್ ಕ್ರಿಯೇಟ್ ಮಾಡ್ಲಿಕ್ಕೆಲ್ಲ ನಾನು ಹೆಬಟ್ ಬಯಸೋ ಬಂದ ಕೆಲಸ ಇರ್ತಾರಂದ್ರೆ ಏನ್ ಹೇಳಿದ್ರು ನಾನೇ ಹೇಳಬೇಕು, ನಾನೇ ಮಾತಾಡ್ಬೇಕು, ನಾನು ಹೇಳಿದ್ರೆ ಮಗು ತಿಳ್ಕೊಳ್ಳುತ್ತೆ ಅನ್ನೋದು ನನ್ನ ತಲೆ ಅಲ್ಲ. ಈಗ ಆಲೋಚನೆ ಮಾಡಿ ಹೇಗೆ ಹೇಗೆ ಮಾಡ್ಬೋದು. ಸೊ ಈ ರೀತಿ ನಾನು ಎಂಗೇಜ್ ಅಲ್ಲಿ ಸಾಕಷ್ಟು ಸ್ಪೇಸಸ್ ಅನ್ನ ಕ್ರಿಯೇಟ್ ಮಾಡಿ ಅದನ್ನ ಮಾಡ್ಬೋದು.